ಇವತ್ತು ಕೆರೆಬೇಟೆ ಬಗ್ಗೆ ತುಂಬಾ ಜನ ಒಂದು ಲಾಸ್ಟ್ ವೀಕೆಂಡ್ ಅನ್ನ ತುಂಬಾ ಜನ ಹೇಳ್ತಾ ಇದ್ರು, ಅಂದ್ರೆ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಾಸ್ಟರ್ ಪೀಸ್ ಮೂವಿ. ಅದಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ಒಂದ ಕತೆ ಆಗ್ಬೋದು, ಮತ್ತೆ ಅದರಲ್ಲಿ ಇರುವಂತ ಸ್ಕ್ರೀನ್ ಪ್ಲೇ ಆಗ್ಬೋದು, ಅದ್ಭುತವಾಗಿ ಅಂದ್ರೆ ಒಂದು ಅಚ್ಚ ಕನ್ನಡವಾದಂತ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿದೆ. ರಾಜ್ಗುರು ಡೈರೆಕ್ಟರ್ ಎಕ್ಸ್ಟ್ರಾಡಿನರಿ ವರ್ಕ್ ಮಾಡಿದ್ದಾರೆ, ಮತ್ತೆ ಜೊತೆಗೆ ಗೌರಿ ಅದಕ್ಕೆ ನಾಯಕ ನಟ, ಅದ್ಭುತ ಪರ್ಫಾರ್ಮೆನ್ಸ್. ಅದರಲ್ಲಿ ಬಿಂದು ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ, ಗೌರಿ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ, ಎಲ್ಲ ಪಾತ್ರಗಳು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನ್ ಹೇಳಬೇಕು ಅಂದ್ರೆ, ಹೊಸಬ್ರು ಸಿನಿಮಾಗಳನ್ನ ಚೆನ್ನಾಗಿ ಮಾಡಲ್ಲ, ಚಿಕ್ಕ ಚಿಕ್ಕ ಸಿನಿಮಾಗಳು ಅದನ್ನ ನೋಡಬಾರ್ದು ಅನ್ನೋದಕ್ಕಿಂತ ಅದಕ್ಕೆ ಥಿಯೇಟರ್ಗಳು ಸಿಗಲ್ಲ ಅನ್ನೋ ಒಂದು ಧ್ವನಿ ಆಲ್ರೆಡಿ ಕರ್ನಾಟಕದಲ್ಲಿ ಓಡಾಡ್ತಾ ಇದೆ. ನಿಜವಾಗ್ಲೂ ಕನ್ನಡ ಸಿನಿಮಾಗಳು, ಕನ್ನಡತನ ಮತ್ತು ಕನ್ನಡ ಭಾಷೆ ಉಳಿಬೇಕು ಅಂತಂದರೆ ಇಂಥ ಸಿನಿಮಾಗಳಿಗೆ ಜನ, ನಮ್ಮ ಕನ್ನಡ ಜನ ಯಾವತ್ತಿಗೂ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕೆ ಅಂತಂದರೆ ಇಂಥ ಸಿನಿಮಾಗಳು, ಸಣ್ಣ ಸಿನಿಮಾಗಳು ಗೆದ್ದಾಗಲೇ ಥಿಯೇಟ್ರ್ಗಳು ರನ್ನಿಂಗ್ ಆಗ್ತವೆ. ಅಂದರೆ ದೊಡ್ಡ ಸಿನಿಮಾಗಳು ಒಂದು ವರ್ಷದಲ್ಲಿ ಒಂದು 10 ಸಿನಿಮಾ ಬಂದರೆ ಸಣ್ಣ ಸಿನಿಮಾಗಳು ಪ್ರತಿ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಈ ಕೆರೆಬೇಟೆ ಜೊತೆಗೆ ನಿನ್ನೆ ಮೊನ್ನೆ ರಿಲೀಸ್ ಆಗಿರುವಂಥ ಒಂದು 3-4 ಸಿನಿಮಾ, ಒಂದು ಬ್ಲಿಂಕ್ ಅಂತ ಒಂದು ಸಿನಿಮಾ ಅದು ರಿಲೀಸ್ ಆಗಿದೆ, ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಸಿನಿಮಾ, ಎಲ್ಲ ಒಳ್ಳೊಳ್ಳೆ ರಿಪೋರ್ಟ್ ಇದೆ. ಅದರಲ್ಲಿ ನಾನು ತುಂಬ ಅದ್ಭುತವಾದಂಥ ರಿಪೋರ್ಟ್ ಕೇಳಿದಂಥ ಸಿನಿಮಾ ಕೆರೆಬೇಟೆ ಸಿನಿಮಾ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಏಕೆಂತಂದರೆ ಮಲಯಾಳಂನಲ್ಲಿ ಬಂದರೆ ಯಾವುದೋ ಒಂದು ಸಿನಿಮಾ ಬಂತು ಅಂತಂದರೆ ಅದ್ಭುತವಾಗಿದೆ ಸಿನಿಮಾ ಅಂತಂದ್ಬಿಟ್ಟು ನಮ್ಮ ಕನ್ನಡ ಜನ ಹೋಗಿ ನೋಡ್ತಾರೆ ಅಂತ ಹೇಳ್ತಾರೆ, ತಮಿಳಲ್ಲಿ ಬಂದರೆ ನೋಡ್ತಾರೆ ಅಂತಾರೆ. ಖಂಡಿತವಾಗಲೂ ಕನ್ನಡದಲ್ಲೂ ಅಂಥ ಸಿನಿಮಾಗಳು ಬಂದಾಗ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗಲೂ ಕನ್ನಡದಲ್ಲಿ ಅದ್ಭುತವಾದಂಥ ಸಿನಿಮಾಗಳು ಬರುತ್ತೆ, ಬಂದಿದೆ ಕೂಡ. ಅದೇ ಕೆರೆಬೇಟೆ ಸಿನಿಮಾ ಖಂಡಿತವಾಗಲೂ ಬಂದು ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಖಂಡಿತ ಈ ಥರ ಸಿನಿಮಾಗಳಿಗೆ ದುಡ್ಡಾಕಿ ಹಣ ಹಾಕಿ ಮಾಡಿದಂಥ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಇನ್ನೂ ಒಂದಷ್ಟು ಸಿನಿಮಾ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಕೆರೆಬೇಟೆ ಟೀಮ್ಗೆ, ಆಲ್ ದ ವೆರಿ ಬೆಸ್ಟ್ ರಾಜ್ಗುರು, ಆಲ್ ದ ವೆರಿ ಬೆಸ್ಟ್ ಎಲ್ಲರೂ ಕನ್ನಡ ಜನ ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಗುಡ್ ಲಕ್.